ನಮಸ್ಕಾರ, ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್. ಇವತ್ತು ವಿಶೇಷ ಕಾರ್ಯಕ್ರಮದಲ್ಲಿ ಮೂರು ಅಂಶಗಳನ್ನು ಗಮನ ಸೆಳೆಯುವಂಥ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೇನೆ. ಮೊದಲದಾಗಿ ಭಾನುವಾರ ನಾಳೆ ಸಂಜೆ ಯಶವಂತಪುರ ಕ್ಷೇತ್ರಕ್ಕೆ ಶೋಭಾ ಕರಂದ್ಲಾಜೆಯವರು ಅಭಿನಂದನೆ ಸ್ವೀಕರಿಸಕ್ಕೆ ಬರ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆಯವರು ರೈಲ್ವೆ ಬ್ರಿಡ್ಜ್ ಬಗ್ಗೆ ಭರವಸೆ ಕೊಡ್ತಾರಾ? ಜನ ಕಾಯ್ತಾ ಇದ್ದಾರೆ. ಕೆಂಗೇರಿಗೆ ಡಯಾಲಿಸಿಸ್ ಸೆಂಟರ್ ಬೇಕು, ಎಸ್ ಟಿ ಸೋಮಶೇಖರ್ಗೆ ಮನವಿ. ಮಣ್ಣಿನ ಮಗ ಎಚ್ ಡಿ ಕುಮಾರಸ್ವಾಮಿ ಉಕ್ಕಿನ ಮಗ ಆಗ್ತಾರಾ? ಈ ಮೂರು ವಿಶೇಷವಾಗಿರ್ತಕ್ಕಂತಹ ಚರ್ಚೆ ಅಥವಾ ಗಮನ ಸೆಳೆಯುವ ಪ್ರಯತ್ನ ಈ ನಮ್ಮ ಕಾರ್ಯಕ್ರಮದೊಳಗೆ. ಯಶವಂತಪುರ ಕ್ಷೇತ್ರದ ಶಾಸಕಿಯಾಗಿ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾಗಿ ಕರ್ನಾಟಕದೊಳಗೆ ತಮ್ಮನ್ನು ತಾವು ಗುರುತಿಸಿಕೊಂಡಂತಹ ಶೋಭಾ ಕರಂದ್ಲಾಜೆ, ಉಡುಪಿಗೆ ಸಂಸದರಾಗಿ ಅಲ್ಲಿಯೂ ಕೂಡ ಕೇಂದ್ರದ ರಾಜ್ಯ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ರು. ಪ್ರಸ್ತುತ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಗೆದ್ದು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ. ಆಯಿತು, ಅದೃಷ್ಟ ಮತ್ತೊಮ್ಮೆ ಬಂದಿದೆ. ಅದೃಷ್ಟ ಅದರಿಷ್ಟ ಅದು ಶೋಭಾ ಕರಂದ್ಲಾಜೆ ಪರವಾಗಿ ಬಂದಿದೆ. ಜನಾದೇಶವನ್ನು ಎಲ್ಲರೂ ಒಪ್ಕೊಳ್ಬೇಕು, ಅದೊಂದು ಕಡೆಗಿರಲಿ. ಯಶವಂತಪುರ ಕ್ಷೇತ್ರದೊಳಗೆ ಲೀಡ್ ಬರುತ್ತೆ, ಲೀಡ್ ಬರಲ್ಲ, ಲೀಡ್ ಬರುತ್ತೆ, ಲೀಡ್ ಬರಲ್ಲ ಅನ್ನುವಂತಹ ಗೊಂದಲದ ಹೇಳಿಕೆಗಳು ಅಥವಾ ಅವರವರ ಹೇಳಿಕೆಗಳ ಮಧ್ಯೊಳಗೆ 113,000ಕ್ಕೂ ಹೆಚ್ಚು ಬಹುಮತವನ್ನು ಪಡೆದುಕೊಂಡಂಥ ಶೋಭಾ ಕರಂದ್ಲಾಜೆಯವರೇ, ಭಾನುವಾರ ಸಂಜೆ ಯಶವಂತಪುರ ನಗರ ಮತ್ತು ಗ್ರಾಮಾಂತರ ಮಂಡಲದವರಿಂದ ನೀವು ಅಭಿನಂದನೆಯನ್ನು ಸ್ವೀಕರಿಸೋದಕ್ಕೆ ಆಗಮಿಸ್ತಾ ಇದ್ದೀರಿ. ನಿಮ್ಮ ಅಭಿನಂದನೆ ಭಾಷಣ, ಕಾರ್ಯಕರ್ತರ ಸೇವೆ, ಕಾರ್ಯಕರ್ತರ ಪ್ರಶಂಸೆ, ಮೋದಿಯವರ ಪ್ರಶಂಸೆ, ಇವೆಲ್ಲವೂ ನಿಮ್ಮ ಭಾಷಣಗಳಿಗೆ ಇದ್ದೇ ಇರುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ಎಲ್ಲರೂ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇರತಕ್ಕಂಥದ್ದು ಒಂದೇ, ಕೆಂಗೇರಿ ಉಪನಗರದಲ್ಲಿ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮದೊಳಗೆ, ಕೆಂಗೇರಿ ಉಪನಗರದಲ್ಲಿ ಬಹುಮುಖ್ಯವಾಗಿ ಚರ್ಚೆ ಆಗ್ತಾ ಇರತಕ್ಕಂತಹ ರೈಲ್ವೆ ಬ್ರಿಡ್ಜ್ ಮಾಡಿಸ್ತೀನಿ ಅಂತಕ್ಕಂಥ ಭರವಸೆಯನ್ನು ಈ ಅಭಿನಂದನೆಯನ್ನು ಸ್ವೀಕರಿಸಿ ನೀವು ಕೊಡ್ತೀರಾ? ಈ ಹಿಂದೆ ಆಗಲಿಲ್ಲ, ಮತ್ತೆ ಆಗಲಿಲ್ಲ, ಮುಂದೆ ಆಗುತ್ತಾ, ಇದನ್ನು ಕಾಯ್ತಾ ಇದ್ದಾರೆ. ಏನು ರೈಲ್ವೆ ಬ್ರಿಡ್ಜು? ಬಹುಮುಖ್ಯವಾಗಿ ಆರ್ ವಿ ಕಾಲೇಜಿಂದ ಕೆಂಗೇರಿ ಉಪನಗರಕ್ಕೆ ಬರ್ತಕ್ಕಂಥ ಮಧ್ಯೊಳಗೆ ಒಂದು ರೈಲ್ವೆ ಅಂಡರ್ ಬ್ರಿಡ್ಜ್ ಆಗಬೇಕು, ಇಲ್ಲ ಓವರ್ ಬ್ರಿಡ್ಜ್ ಆಗಬೇಕು, ಇದು ಚರ್ಚೆಗಳಾಗ್ತಾ ಇತ್ತು. ಈ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಆ ಬಗ್ಗೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು. ಆಯಿತು ಆಯಿತು ಅನ್ನೋಷ್ಟೊತ್ತಿಗೆ ಸಂಸದರಿದ್ದಿದ್ದು ಬಿ ಜೆ ಪಿ, ಸೋಮಶೇಖರ್ ಇದ್ದಿದ್ದು ಕಾಂಗ್ರೆಸ್, ಹೀಗಾಗಿ ಆ ಕೆಲಸ ಆಗಲಿಲ್ಲ ಅಂತ ಸಾಕಷ್ಟು ಅವರ ಮೇಲೆ ಇವರು ಇವ್ರ ಮೇಲೆ ಅವರು ಆರೋಪವನ್ನು ಮಾಡಿದ ನೆನೆಗುದಿಗೆ ಬಿತ್ತು. ನಂತರೊಳಗೆ ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಕೊಂಡಾಗ ಆ ಕೆಲಸ ಆಗುತ್ತೆ ಅಂತ ರೈಲ್ವೆ ಸಚಿವರಾಗಿದ್ದಂತಹ ಡಿ ವಿ ಸದಾನಂದಗೌಡರು ಹೇಳಿದರು. ಯಾವಾಗ ಹೇಳಿದರು ಅಂತ ಕೇಳಿದ್ರೆ ನಾನು ಸುದ್ದಿ ಮೃದಂಗದ ಸುದ್ದಿಯೇ ಸಾಕ್ಷಿ. ಅದಕ್ಕೆ ಸುದ್ದಿ ಮೃದ ಸಂದರ್ಶನವನ್ನು ಮಾಡಿದಾಗ ಆರಂಭದೊಳಗೆ ಇಲ್ಲ, ಸೋಮಶೇಖರ್ ಅವರು ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ, ರಾಜ್ಯ ಸರ್ಕಾರ ಅವಕಾಶವನ್ನು ಕೊಟ್ಟಿಲ್ಲ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದರು. ಆಮೇಲೆ ಅವರು ಬಿ ಜೆ ಪಿಗೆ ಸೇರಿದ ಮೇಲೆ ನಾವಿಬ್ಬರು ಶಾಸಕರು ಸಂಸದರು ಇಬ್ಬರು ಒಟ್ಟಿಗೆ ಇದ್ದೇವೆ, ಕೆಲಸ ಮಾಡಿಕೊಡ್ತೇವೆ ಅಂತ ಹೇಳಿದರು. ಕೆಲಸ ನೆನೆಗುದಿಗೆ ಬಿತ್ತು. ಆಮೇಲೆ ಇನ್ನೊಮ್ಮೆ ಇದೇ ಅಂತ್ಯೋದಯ ಬಂದೊಳಗೆ ನಾವು ಕೇಳಿದಾಗ ಇಲ್ಲ, ಶೀಘ್ರವಾಗಿ ಆ ಕೆಲಸ ಆಗುತ್ತೆ ಅಂತ ಹೇಳಿದ್ರು. ಇವತ್ತಿನವರೆಗೂ ಆಗಿಲ್ಲ. ಸೋಮಶೇಖರ್ ಅವರ ಪ್ರಯತ್ನವನ್ನು ಮುಂದುವರೆಸಿದ್ದಾರೆ, ಎಲ್ಲರಿಗೂ ಗೊತ್ತಿದೆ. ಆದರೆ ಕೇಂದ್ರದ ರೈಲ್ವೆ ಖಾತೆ ಅಥವಾ ರೈಲ್ವೆ ಸಚಿವರ ಒತ್ತಡವಿಲ್ಲದೆ ಈ ಕೆಲಸ ಕಾರ್ಯಗಳು ಆಗೋದಿಲ್ಲ. ಸಂಸದರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆಯವರೇ, ನಿಮ್ಮದೇ ಸಂಸದರಾಗಿದ್ದಂಥ ಡಿ ವಿ ಸದಾನಂದಗೌಡರು, ನಿಮ್ಮ ಪಕ್ಷದವರೇ ಆಗಿ ಈಗ ಬೇರೆ ರೀತಿಯೊಳಗೆ ಬೇರೆ ಪಕ್ಷದೊಳಗೆ ಬೆಂಬಲಿಸ್ತಾ ಇರತಕ್ಕಂಥ ಸೋಮಶೇಖರ್ ಅವರು ಇಬ್ಬರೂ ಕೂಡ ಇನ್ನೂ ಇದ್ದಾರೆ. ಇವರು ಶಾಸಕರಾಗಿದ್ದಾರೆ, ಅವರು ಮಾಜಿಗಳಾಗಿದ್ದಾರೆ. ಡಿ ವಿ ಸದಾನಂದಗೌಡರು, ನೀವೀಗ ಹಾಲಿ ಇದ್ದೀರಿ, ಅದನ್ನು ಅನುಷ್ಠಾನಗೊಳಿಸ್ತೀರಾ? ರೈಲ್ವೆ ಬ್ರಿಡ್ಜ್, ಅಂಡರ್ ಬ್ರಿಡ್ಜ್, ಓವರ್ ಬ್ರಿಡ್ಜ್, ಏನೇನು ತನಿಖೆ, ಏನೇನು ವೀಕ್ಷಣೆಗಳಾಗ್ತಾಯಿದೆ, ಏನೇನು ಪರಿವೀಕ್ಷಣೆಗಳಾಗ್ತಾಯಿದೆ, ಅದೆಲ್ಲವೂ ಒಂದು ಕಡೆಗಿರಲಿ. ಇದನ್ನು ನಾನು ಮಾಡಿಸ್ತೀನಿ ಅನ್ನುವಂಥ ಭರವಸೆಯನ್ನು ನಾಳೆ ಅಭಿನಂದನಾ ಸಮಾರಂಭದಲ್ಲಿ ಕೊಡ್ತೀರಾ ಅನ್ನುವಂಥದ್ದು ಹಲವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಅಂತ ಹೇಳಿದ್ರೆ, ರೈಲ್ವೆ ಖಾತೆ ರಾಜ್ಯ ಸಚಿವರು ವಿ ಸೋಮಣ್ಣನವರು, ಕರ್ನಾಟಕ ರಾಜ್ಯದಿಂದ ಗೆದ್ದಿರತಕ್ಕಂಥ ಸಂಸದರು, ಬಿ ಜೆ ಪಿಯ ಸಂಸದರು. ನೀವು ಸೋಮಣ್ಣನವರಿಗೆ ಹೇಳಿ ಈ ಕೆಲಸವನ್ನು ಮಾಡಿಸಿಕೊಡ್ತೀರಾ? ಈ ಹಿಂದೆ ಇದ್ದಂಥದ್ದು ಸೋಮಣ್ಣವರಿಂದ ಇದು ನೆನೆಗುದಿಗೆ ಬೀಳ್ತಾ ಇದೆ, ಅವ್ರ ಸ್ಕೂಲ್ ಇದೆ ಅಲ್ಲಿ ಅನ್ನುವಂಥ ಕಾರಣವನ್ನು ಎಲ್ಲರೂ ನೇರವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಅಂಡರ್ ಬ್ರಿಡ್ಜ್ ಅವ್ರ ಓವರ್ ಬ್ರಿಡ್ಜ್ ಬಗ್ಗೆ ನೀವು ಏನು ಹೇಳ್ತೀರಿ ಅಂಥೇಳಿ ಕಾಯ್ತಾ ಇದ್ದಾರೆ. ಅದ್ರ ಜೊತೆಯೊಳಗೆ ಕೆಂಗೇರಿ ಮೈಸೂರು ರಸ್ತೆಯಿಂದ ಉಪನಗರಿಗೆ ಬರ್ತಕ್ಕಂಥ ರೈಲ್ವೆ ಮೇಲಿರ್ತಕ್ಕಂಥ ಸೇತುವೆ, ಮೇಲ್ ಸೇತುವೆ ಅತ್ಯಂತ ಕಿರಿದಾಗಿರ್ತಕ್ಕಂಥದ್ದು. ಅದು ಈಗಾಗಲೇ ಒಂದು ರೀತಿಯೊಳಗೆ ಅವ್ಯವಸ್ಥೆಯ ಆಗರವಾಗಿರ್ತಕ್ಕಂಥದ್ದು, ಎಲ್ಲಿ ಕುಸಿದು ಬೀಳುತ್ತೋ ಅನ್ನುವಂಥ ಆತಂಕ ಇದೆ ಅನ್ನುವಂಥದ್ದು. ಅದರ ಬಗ್ಗೆ ಏನು ಮಾಡ್ತೀರಿ? ಆ ಓವರ್ ಬ್ರಿಡ್ಜ್ ಏನಿದೆ, ರೈಲ್ವೆ ಮೇಲ್ ಸೇತುವೆ ಏನಿದೆ, ರೈಲ್ವೆ ಸೇತುವೆ ಏನಿದೆ, ಆ ಸೇತುವೆಯನ್ನು ಅಗಲವನ್ನು ಮಾಡ್ತೀರಾ, ಹೊಸದಾಗಿ ನಿರ್ಮಾಣವನ್ನು ಮಾಡ್ತೀರಾ, ಏನು ಮಾಡ್ತೀರಿ?
ಈ ಬಗ್ಗೆಯೂ ಕೂಡ ಸೋಮಶೇಖರ್ ಅವರು ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ, ನಿಮ್ಮಲ್ಲಿದ್ದ ಕೊಟ್ಟಿದ್ದಾರೆ, ನಿಮ್ಮಿಂದ ಬಿಟ್ಟು ಹೋಗಿದ್ದಾರೆ ಎನ್ನುವಂತಹ ಅನಧಿಕೃತದ ನಡುವೆಯೂ ಅವರು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಒಂದು ಜನಸಂಗ್ರಹ ಸಂಪರ್ಕ ಸಭೆಯಲ್ಲಿಯೂ ಕೂಡ ಮನವಿಯನ್ನು ಕೊಟ್ಟು ಅದಕ್ಕೆ ಆಶ್ವಾಸನೆಯನ್ನು ಪಡೆದಿದ್ದಾರೆ. ಬೇಕಾಗಿರುವಂಥದ್ದು ಕೇಂದ್ರದ ಒಂದು ಅವಕಾಶವೂ ಕೂಡ ಬೇಕು ರೈಲ್ವೆ ಇರುವುದರಿಂದ. ಇವೆರಡರ ಬಗ್ಗೆ ನೀವು ನಾಳೆ ಏನು ಮಾಡ್ತೀರಿ, ಏನು ಮಾತನಾಡ್ತೀರಿ ಅಂತ ಜನ ಕಾಯ್ತಾ ಇದ್ದಾರೆ. ಇದ್ರ ಜೊತೆ ಇನ್ನೊಂದು, ಶೋಭಾ ಕರಂದ್ಲಾಜೆಯವರು ಗೆದ್ದು ಹೋದ ಮೇಲೆ ಮತ್ತೆ ಕ್ಷೇತ್ರಕ್ಕೆ ಬರಲ್ಲ ಅನ್ನುವಂಥ ಮಾತುಗಳನ್ನು ಏನು ಆಡ್ತಾ ಇದ್ದಾರೆ. ಮೇಲಿಂದ ಮೇಲೆ ನೀವು 8 ಕ್ಷೇತ್ರಗಳಿಗೂ ಭೇಟಿಯನ್ನು ಕೊಡುವುದರ ಮೂಲಕವಾಗಿ ನಿಮ್ಮ ಅಸ್ತಿತ್ವವನ್ನು, ಪಾರ್ಟಿ ಅಸ್ತಿತ್ವ ಉಳಿಸ್ಕೋತೀರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತದಕ್ಕೆ ನೀವು ಉತ್ತರವನ್ನು ಕೊಡ್ತೀರಿ. ಬಹುಮುಖ್ಯವಾಗಿ ಈ ಎರಡು, ಅದರ ಜೊತೆಗೆ ಉಳಿದಂತಹ ಏನು ಅನೇಕ ಕಡೆ ರೈಲ್ವೆ ಗೇಟ್ಗಳನ್ನು ತೆರವುಗೊಳಿಸಬೇಕು, ಅಂಡರ್ ಬ್ರಿಡ್ಜ್ ಓವರ್ ಬ್ರಿಡ್ಜ್ ಮಾಡಬೇಕು ಅನ್ನುವಂಥದ್ದಕ್ಕೂ ಕೂಡ ತಾವು ಚಾಲನೆಯನ್ನು ಕೊಟ್ಟು ಶಾಶ್ವತವಾದ ಕೆಲಸಕ್ಕೆ ಮುಂದಾಗ್ತೀರಾ ಅಥವಾ ಅಭಿನಂದನೆಯನ್ನು ಸ್ವೀಕರಿಸಿ ತೆರಳುತ್ತೀರಾ ಅನ್ನುವಂಥದ್ದನ್ನು ಜನ ಕಾಯ್ತಾ ಇದ್ದಾರೆ. ಇದನ್ನು ಏನು ಮಾಡ್ತೀರಿ ಅಂತ ನಾವು ನಿಮ್ಮನ್ನು ಪ್ರಶ್ನೆಯನ್ನು ಮಾಡ್ತಾ ಇದ್ದೇವೆ. ಕೆಂಗೇರಿಗೆ ಡಯಾಲಿಸಿಸ್ ಸೆಂಟರ್ ಕೊಡಿ ಎಸ್ ಟಿ ಸೋಮಶೇಖರ್ ಅವರೇ ಅಂತ ಹಲವರು ಮನವಿಯನ್ನು ಮಾಡಿದ್ದಾರೆ. ಇತ್ತೀಚೆಗೆ ತಾನೇ ಹೀರೋಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೊದಲ ಮಹಡಿಯೊಳಗೆ ಡಯಾಲಿಸಿಸ್ ಕೇಂದ್ರವನ್ನು ಆರಂಭವನ್ನು ಮಾಡಿದ್ದಾರೆ. ಅತ್ಯಂತ ಕಡಿಮೆಯ ದರದೊಳಗೆ ಸರ್ಕಾರದಿಂದ ಡಯಾಲಿಸಿಸ್ಗಳಿಗೆ ಅನುಕೂಲವಾಗುವಂತೆ ಕೆಲಸವನ್ನು ಮಾಡಿದ್ದೀರಿ, ಸೋಮಶೇಖರ್ ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ಕಳೆದ ಅವಧಿಯೊಳಗೆ ಕೆಂಗೇರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮೊದಲ ಮಹಡಿಯೊಳಗೆ ಕಟ್ಟಿಬಿಟ್ಟು ಡಯಾಲಿಸಿಸ್ ಕೇಂದ್ರವನ್ನು ಮಾಡ್ತೀವಿ ಅಂತೇಳಿ ಬಹುದೊಡ್ಡ ಕಾರ್ಯಕ್ರಮವನ್ನು ಸೋಮಶೇಖರ್ ಅವರು ಆಯೋಜನೆಯನ್ನು ಮಾಡಿದ್ರಿ. ಆಗಿನ ವಿಧಾನ ಪರಿಷತ್ನ ಜೆ ಡಿ ಎಸ್ ವಿಧಾನ ಪರಿಷತ್ ಸದಸ್ಯ ಟಿ ಎ ಶರವಣ ಅವರು ಕೂಡ ನನ್ನ ಅನುದಾನದೊಳಗೆ 1,00,000 ಕೊಡ್ತೀನಿ ಅಂತ ಘೋಷಣೆಯನ್ನು ಮಾಡಿದರು. ನೀವು ಕೂಡ ಘೋಷಣೆಯನ್ನು ಮಾಡಿದ್ರಿ. ಅದು ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟರೋ ಗೊತ್ತಿಲ್ಲ. ಕೆಂಗೇರಿಯೊಳಗೆ ಡಯಾಲಿಸಿಸ್ ಕೇಂದ್ರ ಬರಲೇ ಇಲ್ಲ, ಉಪನಗರದೊಳಗೆ ಡಯಾಲಿಸಿಸ್ ಕೇಂದ್ರ ಬರಲಿಲ್ಲ. ಹೀರೋಹಳ್ಳಿಗೆ ಬಂದಿದೆ ಸಂತಸ. ಆದರೆ ಇಂದಿಗೂ ಕೂಡ ಅನೇಕರು ಡಯಾಲಿಸಿಸ್ ಮಾಡಿಸೋದಕ್ಕೋಸ್ಕರವಾಗಿಯೇ ತುಂಬ ಹಣ ಖರ್ಚಾಗ್ತಾ ಇದೆ ಅಂತ ಒದ್ದಾಡ್ತಾ ಇದ್ದಾರೆ. ದಯಮಾಡಿ ಕೆಂಗೇರಿ ಅಥವಾ ಕೆಂಗೇರಿ ಉಪನಗರದೊಳಗೆ ಈಗಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮೇಲೆ ಹೊಸ ಕಟ್ಟಡವನ್ನು ಕಟ್ಟಿ ಆರಂಭವನ್ನು ಮಾಡ್ತಿರೋ ಅಥವಾ ಇರುವಂಥ ಬೇರೆ ಬೇರೆ ಸಿ ಎ ಜಾಗಗಳನ್ನು ತೆಗೆದುಕೊಂಡು ಅಲ್ಲಿ ಡಯಾಲಿಸಿಸ್ ಕೇಂದ್ರವನ್ನು ಮಾಡ್ತಿರೋ ಗೊತ್ತಿಲ್ಲ. ಎಸ್ ಟಿ ಸೋಮಶೇಖರ್ ಅವರೇ, ದಯಮಾಡಿ ಈ ಭಾಗದೊಳಗೊಂದು ಡಯಾಲಿಸಿಸ್ ಕೇಂದ್ರವೊಂದನ್ನು ಮಾಡಿ ಅನ್ನುವಂಥ ಮನವಿಯನ್ನು ಹಲವರು ಮಾಡಿದ್ದಾರೆ. ಬಹುಶಃ ಸೋಮಶೇಖರ್ ಅವರು ಈಗಾಗಲೇ ಆ ಹಾದಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರಬಹುದು. ಈ ಹಿಂದೆ ಕೊಟ್ಟ ಭರವಸೆ ನಿಂತಿದೆ, ಅದು ಮುಂದುವರೆಸಿ ಅನ್ನುವಂಥದ್ದನ್ನು ಸೋಮಶೇಖರಲ್ಲಿ ಹಲವರು ಮನವಿಯನ್ನು ಮಾಡಿದ್ದಾರೆ. ಮಣ್ಣಿನ ಮಗ ಹೆಚ್ ಡಿ ಕುಮಾರಸ್ವಾಮಿ ಉಕ್ಕಿನ ಮಗ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಹಲವರದು. ಅರೆ, ಮಣ್ಣಿನ ಮಗ ಅಂತೀರಿ, ಉಕ್ಕಿನ ಮಗ ಆಗುವಂತ ಹೇಳ್ತೀರಿ, ಏನ್ರಿ ಇದು? ಹೌದು, ಮಣ್ಣಿನ ಮಗ ಹೆಚ್ ಡಿ ಕುಮಾರಸ್ವಾಮಿಯವರು ಈಗ ಭಾರೀ ಕೈಗಾರಿಕೆ ಮತ್ತು ಉಕ್ಕು ಖಾತೆಯ ಕೇಂದ್ರ ಸಚಿವರು. ಹೆಚ್ ಡಿ ಕುಮಾರಸ್ವಾಮಿಯವರು ರಾಜ್ಯಕ್ಕೆ ಏನು ಕೊಡುಗೆಯನ್ನು ಕೊಡಬಹುದು? 2,00,000 ಕೋಟಿಯ ಬಜೆಟ್ ಇರುವಂತಹ ಉಕ್ಕು ಮತ್ತು ಭಾರೀ ಕೈಗಾರಿಕೆಯಿಂದ ರಾಜ್ಯಕ್ಕೆ ಅನುಕೂಲವಾಗುತ್ತಾ ಅನ್ನುವಂಥದ್ದು ಹಲವರ ಪ್ರಶ್ನೆ. ಅನೇಕ ವರ್ಷಗಳಿಂದ ನೆನೆಗುದಿಯಲ್ಲಿ ಬಿದ್ದಿರುವ ಭದ್ರಾವತಿಯ ವಿಶ್ವೇಶ್ವರಯ್ಯ ಉಕ್ಕು ಕಾರ್ಖಾನೆಯನ್ನು ಪುನರಾರಂಭವನ್ನು ಮಾಡೋದಕ್ಕೆ ಅಡಿಪಾಯವನ್ನು ಹಾಕ್ತಾರಾ ಅನ್ನುವಂಥದ್ದು ಹಲವರ ಪ್ರಶ್ನೆ. ಯಾಕೆ ಅಂತಂದರೆ, ಯಾರೋ ಬೇರೆ ರಾಜ್ಯದವರು ಸಚಿವರಾದಾಗ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ವಿಶ್ವೇಶ್ವರಯ್ಯ ಉಕ್ಕು ಕಾರ್ಖಾನೆಯನ್ನು ಪುನರಾರಂಭ ಮಾಡಿ ಅಂತ ಮನವಿಯನ್ನು ಕೊಡುವುದಕ್ಕೂ, ಯಾವುದೇ ಮನವಿಯನ್ನು ತೆಗೆದುಕೊಳ್ಳದೆ ಇದು ನನ್ನ ರಾಜ್ಯದ ಹಿತದೃಷ್ಟಿ ಅಂಥೇಳಿ ಮಣ್ಣಿನ ಮಗ ಈ ಉಕ್ಕು ಕಾರ್ಖಾನೆಯನ್ನು ಪುನರಾರಂಭ ಮಾಡುವುದರ ಮೂಲಕವಾಗಿ ಉಕ್ಕಿನ ಮಗ ಆಗ್ತಾರ ಅನ್ನುವಂಥದ್ದು ಹಲವರ ಪ್ರಶ್ನೆ. ಈ ಪ್ರಶ್ನೆಯನ್ನು ಸನ್ಮಾನ್ಯ ಹೆಚ್ ಡಿ ಕುಮಾರಸ್ವಾಮಿಯವರು ಆರಂಭವನ್ನು ಮಾಡಿ ಉತ್ತರವನ್ನು ಕೊಡ್ತಾರ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಹೆಚ್ ಡಿ ಕುಮಾರಸ್ವಾಮಿಯವರಿಗೆ ಅವರದೇ ಆಗಿರತಕ್ಕಂಥ ಸಾಕಷ್ಟು ಯೋಜನೆಗಳನ್ನು ಇಟ್ಟುಕೊಂಡು ಮಾಡಿರ್ತಕ್ಕಂಥವ್ರು. ಹಾಗಾಗಿ ಆದಷ್ಟು ಬೇಗ ಭದ್ರಾವತಿಯ ವಿಶ್ವೇಶ್ವರಯ್ಯ ಉಕ್ಕು ಕಾರ್ಖಾನೆಯನ್ನು ಪುನರಾರಂಭ ಮಾಡುವ ಮೂಲಕ ಮಣ್ಣಿನ ಮಗನ ಜೊತೆಯೊಳಗೆ ಉಕ್ಕಿನ ಮಗನೂ ಆಗಲಿ ಎನ್ನುವ ಆಶಯವನ್ನು ಹಲವರು ವ್ಯಕ್ತಪಡಿಸಿದ್ದಾರೆ. 3 ಅಂಶವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಯಶವಂತಪುರಕ್ಕೆ ಶೋಭಾ ಕರಂದ್ಲಾಜೆಯವರು ಬರ್ತಾ ಇದ್ದಾರೆ. ರೈಲ್ವೆ ಬ್ರಿಡ್ಜ್ ಬಗ್ಗೆ ಭರವಸೆ ಕೊಡ್ತಾರಾ ಅಂತ ಕಾಯ್ತಾ ಇದ್ದಾರೆ. ಹಾಗೆಯೇ ನೀವು ಉದ್ಯೋಗ ಮೇಳಗಳನ್ನು ನಡೆಸಿ ಒಂದಷ್ಟು ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡುವ ಕೆಲಸವನ್ನೂ ಮಾಡಿಸಿ ಅಂತ ಮನವಿಯನ್ನು ಮಾಡಿರ್ತಕ್ಕಂಥದ್ದನ್ನು ಒಂದು ಅಂಶ. ಇನ್ನೊಂದು, ಕೆಂಗೇರಿ ಅಥವಾ ಕೆಂಗೇರಿ ಉಪನಗರಕ್ಕೆ ಡಯಾಲಿಸಿಸ್ ಸೆಂಟರ್ನ ಮಾಡಿಕೊಡಿ ಅಂಥೇಳಿ ಎಸ್ ಟಿ ಸೋಮಶೇಖರಲ್ಲಿ ಮನವಿ ಮಾಡಿರ್ತಕ್ಕಂಥ 2ನೇ ಅಂಶ, ಮಣ್ಣಿನ ಮಗ ಹೆಚ್ ಡಿ ಕುಮಾರಸ್ವಾಮಿ ಉಕ್ಕಿನ ಮಗ ಆಗ್ತಾರ ಅನ್ನುವಂಥ 3 ಅಂಶಗಳನ್ನು ಇವತ್ತಿನ ವಿಶೇಷ ಕಾರ್ಯಕ್ರಮಗಳಿಗೆ ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.